ಚಪಾತಿಯನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದರಿಂದ ಎರಡು ಟೊಮೆಟೊ, ಎರಡು ಹಸಿರುಮೆಣಸಿನ್ಕಾಯಿ, ಒಂದು ನೀರುಳ್ಳಿ, ಸ್ವಲ್ಪ ಬೇವಿನ ಎಲೆ, ಎರಡರಿಂದ ಮೂರು ಬೆಳ್ಳುಳ್ಳಿ ಹಸಲು, ಮೆಣಸಿನ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಅರಶಿನ, ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾಲ್ಕು ಮೊಟ್ಟೆ, ಮತ್ತು ಸೋಯಾ ಸಾಸ್, ಟೊಮೆಟೊ ಸಾಸ್. ಇದು ಬೇಕಿದ್ದಲ್ಲಿ ಹಾಕ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡಿ. ನಾನು ಇಲ್ಲಿ ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ ಇವಾಗ ಸಾಸಿವೆ, ಸಿರಿದ ಮೇಲೆ ಜೀರಿಗೆ, ಅದು ಸಿಡಿಬೇಕು. ಅದು ಸಿಡಿದ ಮೇಲೆ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದಕ್ಕೆ ನಾವೀಗ ಬೇವಿನ ಎಲೆ ಮತ್ತು ನೀರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಇದನ್ನಿಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಗುಚಿ. ಮೀಡಿಯಂ ಉರಿಯಲ್ಲೇ ಇಟ್ಟುಕೊಂಡು ಫ್ರೈ ಮಾಡಿ, ಜಾಸ್ತಿ ಇಡಬೇಡಿ ಯಾಕಂದರೆ ಅದು ಸೀದೋಗ್ತದೆ. ಆಮೇಲೆ ಇದಕ್ಕೆ ಇವಾಗ ಟೊಮೆಟೋವನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವೀಗ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಿ. ಬೆಂದ ನಂತರ ನಾವೆಲ್ಲ ಮಸಾಲೆಗಳನ್ನು ಹಾಕುವ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆ ನಂತರ ಎಲ್ಲ ಒಂದೊಂದೇ ಮಸಾಲೆಗಳನ್ನು ಹಾಕ್ತಾ ಇದ್ದೇನೆ. ಎಲ್ಲ ಮಸಾಲೆಗಳನ್ನು ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಾಪಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನಾನಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ಬೇಕು ಅನ್ನೋರು ಹಾಕ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡಿ. ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸು ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೇನೆ ನಾನು. ಹಾಕಿ ಚಂದ ಮಗಿಸ್ತಾ ಇದ್ದೇನೆ. ಇವಾಗ ಮೊಟ್ಟೆ, ಮೊಟ್ಟೆಯನ್ನು ಕೂಡ ಒಡೆದು ಹಾಕ್ತಾ ಇದ್ದೇನೆ. ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೆ, ಆ ನಾಲ್ಕು ಮೊಟ್ಟೆಯನ್ನು ಒಡೆದು ಹಾಕಿಕೊಂಡಿದ್ದೇನೆ. ಹಾಕಿ ಆದಮೇಲೆ ವಾಪಸ್ ಚಂದ ಮಿಕ್ಸ್ ಮಾಡಿ, ಅದು ಮೊಟ್ಟೆ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ಚಂದ ಮಿಕ್ಸ್ ಮಾಡಿ. ಇವಾಗ ನೋಡಿ ಇಲ್ಲಿ ಮೊಟ್ಟೆ ಬೆಂದಿದೆ. ಇದಕ್ಕೆ ನಾನು ಇವಾಗ ಚಪಾತಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಹಾಕಿ ಚಂದ ಮಿಕ್ಸ್ ಮಾಡಿ, ಚಪಾತಿ ಮತ್ತು ಮಸಾಲೆ ಎರಡು ಮಿಕ್ಸ್ ಆಗಬೇಕು ನೋಡಿ. ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದರೆ ಆಯಿತು. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.